ಇವತ್ತು ಯಜಮಾನರದು ಯಜಮಾನಮ್ಮಂದು ಫಸ್ಟ್ ನೈಟ್ ನಾಚಿಕೆ ಆಗಲ್ವ ನಿಮಗೆ ಮಾತು ಹೇಳೋದಕ್ಕೆ ಅವರಿಬ್ಬನ ದೂರ ಮಾಡೋದು ತಾನೆ ನಿನ್ನ ಇಲ್ಲಿ ಕಳಿಸಿದ್ದು ಆಗ್ತಾ ಇಲ್ಲ ನನ್ನ ಕೈಲಿ ನೀವು ಕೊಟ್ಟಿದ್ದೀರಲ್ಲ ಈ ಶಕ್ತಿ ಇದು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತಾನೆ ನಾನು ಹೇಳ್ತಾ ಇರೋದು ಇಲ್ಲ ಯಾವ ಕಾರಣಕ್ಕೂ ಅವರಿಬ್ಬರು ಒಂದಾಗೋದಕ್ಕೆ ನಾನು ಬಿಡಲ್ಲ ಸದ್ಯ ಅವರಿಬ್ಬರನ್ನ ದೂರ ಮಾಡೋ ಕೆಲಸ ನೀವು ಮಾಡ್ತೀನಿ ಅಂತ ಒಪ್ಪಿಕೊಂಡ್ರಲ್ಲ ಬೇಗ ಬೇಗ ಮಾಡಿ ಮಿಸ್ ಆಗೋದ್ರೆ ಇವತ್ತು ಮಿಸ್ಸೆಸ್ ಆಗಿರೋಳು ನಾಳೆ ಮದರ್ ಆಗಿ ಹೋಗ್ತಾಳೆ ಆಮೇಲೆ ಅವರಿಬ್ಬರ ಸೇವೆನ ನಾನು ಮಾಡ್ಕೊಂಡಿರಬೇಕಾಗುತ್ತೆ ಗಂಡನ್ನ ಏಕವಚನದಲ್ಲಿ ಕರಿಬಾರದು ಹೌದಾ ಏನು ಇವಾಗ ನೋಡೇ ಬಿಡೋಣ ಇವೆಲ್ಲ ಪ್ರಯೋಜನಕ್ಕೆ ಬರದೇ ಇರುವಂತ ಪದಗಳು ಇನ್ನು ಮುಂದೆ ಗಂಡನ್ನ ಪ್ರೀತಿಯಿಂದ ನೋಡ್ಕೋಬೇಕು ಏನು ನಂದಿನಿ ಹಾಲು ತಗೋ ತಗೋ ನೀವಿನ್ ಹೊರಡಿ ಸರ್ ಗುಡ್ ನೈಟ್ ಪುಟ ನಂದಿನಿ ಗಂಡ ಹೆಂಡತಿ ಅಂದಮೇಲೆ ಪ್ರೀತಿನ ಶೇರ್ ಮಾಡೋದು ಕಷ್ಟ ಸುಖನ ಹಂಚಿಕೊಳ್ಳೋದು ತುಂಬಾ ಮುಖ್ಯ ಇನ್ನೊಂದು ಮುಖ್ಯವಾದ ವಿಷಯ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಈ ರಾತ್ರಿ ತುಂಬಾ ಇಂಪಾರ್ಟೆಂಟ್ ನೆನಪಿರಲಿ ಬಾ ನಂದಿನಿ ಬಾ ಆನಂದಿನಿ ಕೂತ್ಕೋ ಹಲೋ ನಂಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಇಷ್ಟ ಆಗೋದಿಲ್ಲ ಆನಂದಿನಿ ಮೊದಲು ಬಂದು ಕೂತ್ಕೋ ಹಾಲು ತಗೊಳ್ಳಿ ಹೇಳ್ತಿದ್ದೀನಲ್ಲ ಬಾ ಬಂದು ಕೂತ್ಕೋ ಇಲ್ಲ ಪ್ಲೀಸ್ ಮೊದಲು ನೀವು ಹಾಲು ತಗೊಳ್ಳಿ ಏನು ನೀನು ಹೇಳಿದಾಗೆ ಕೇಳಬೇಕಾ ನಿಮ್ದೊಳ್ಳೆ ಪಜಿತಿ ಆಯ್ತು ರೀ ಅವ್ರು ಕೊಡು ಕೊಡು ಅಂತಾರೆ ನೀವು ಬೇಡ ಬೇಡ ಅಂತಿದ್ರ ತಗೊಳ್ಳಿ ನಾನು ಹಾಲು ಕುಡಿಯಲ್ಲ What is this, Nandini? ಹಾಲ್ ಕುಡಿಯಲ್ಲ ಅಂದಿದ್ದಕ್ಕೆ ಹೀಗ ಮಾಡೋದು ಅಲ್ಲ ಅದು ಜೇನುಳ Stop it, please. ಯಾವುಳ ನೋಡ್ ನಂದಿನಿ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾಗಂತ ಹೀಗೆಲ್ಲ ಹಿಂಸೆ ಕೊಡೋ ಅವಶ್ಯಕತೆ ಇಲ್ಲ ನೀನ್ ಬಂದ್ ಬೇಕಿದ್ರೆ ಆರಾಮಾಗಿ ಮಲ್ಕೋ ನಾನೇ ಕೆಳಗೆ ಹೋಗಿ ಮಲ್ಕೊಂತೀನಿ ಛ
ನಂದಿನಿ, ಏನ್ ತಮಾಷೆ ಮಾಡ್ತಿದ್ಯಾ? ಪಾಪ ಏನೋ ಹುಡುಗಿ ಬೆಳಗ್ಗೆಯಿಂದ ನೊಂದಿದ್ದಾಳೆ ಅಂತ ಸಮಾಧಾನ ಮಾಡ್ತಿದ್ರೆ ನನ್ನೇ ರೂಮ್ ಬಿಟ್ಟು ಹೋಗು ಅಂತ್ಯಾ? ನನ್ಗೆ ಮರ್ಯಾದಿನೇ ಇಲ್ವಾ? ಅಲ್ಲ, ಅದು ನಿಮ್ಗಲ್ಲ ರೀ, ಜೇನು ಹುಳ ಇಲ್ಲಿ. ನಂದಿನಿ, ಆನಿಯನ್ ಪಿಕ್ಚರ್ ತೋರಿಸ್ಬೇಡ. ಅನ್ಯನು ಇಲ್ಲ, ಜೇನ್ಯನು ಇಲ್ಲ, ಜೇನ್ ಹುಳ ಮಾತ್ರ. ಎಲ್ಲಿ ಎಲ್ಲಿದೆ ಜೇನು ಹುಳ? ಶಬ್ದ ಮಾಡ್ದ ಹೊಡಿರಿ ಅದಕ್ಕೆ ಸುಮ್ಮನೆ. ತಕ್ಕಂತ ಸಾರಿ ನಂದಿನಿ, ನನ್ನಿಂದ ತಪ್ಪಾಯ್ತು. ತಪ್ಪಾಗ ಅರ್ಥ ಮಾಡ್ಕೊಳ್ಳೋದು ನಿಮ್ಗೇನ್ ಹೊಸ್ತಲ್ವಲ್ಲ, ಆದ್ರೆ ನಿಮ್ಮಂತವ್ರ ಜೊತೆ ನನಗ್ ರೂಢಿ ಆಗೋಗ್ಬಿಟ್ಟಿದೆ. ಸಾರಿ ಹೇಳದ್ನಲ್ಲ, ನನಗೊತ್ತು ನಿನಗ್ ತುಂಬಾ ಬೇಜಾರಾಗಿದೆ. ನನ್ನ ಮದ್ವೆ ಆಗಿದೆ ದೊಡ್ಡ ಆಕ್ಸಿಡೆಂಟ್, ಜೊತೆಗೆ ಅಮ್ಮನ್ ಮಾತುಗಳು, ಟ್ರೀಟ್ಮೆಂಟು ನಿನ್ ತಲೆ ಕೆಡಿಸಿದೆ. ಬಟ್ ಪ್ಲೀಸ್, ನಾವಿಬ್ರು ಚೆನ್ನಾಗೇ ಇದೀವಿ ಅನ್ನೋ ಹಾಗೆ ನಾಟಕ ಆದ್ರೂ ಆಡೋಣ. ನಮಗ ಒಪ್ಪಿಗೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮ ಮನೆಯವ್ರಿಗೆ ನಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಿಮ್ ತಂದೆಗೂ ಕೂಡ. ನಮ್ ಗಲಾಟೆ ಅವ್ರ ಮನ್ಸನ್ ಹಾಳು ಮಾಡೋದು ಬೇಡ. ನನ್ನಿಂದ ನಿನ್ಗೆ ಇಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ, ನೀನ್ ಖುಷಿಯಾಗಿರ್ಬೋದು ಇಲ್ಲಿ. ನಂದಿನಿ,